ಇದೆಲ್ಲ ಕಾರಣ ನಮ್ಮಲ್ಲಿ ಧರ್ಮದ ಬಲ ಇಲ್ಲ, ಆಧ್ಯಾತ್ಮಿಕ ಉಪಾಸನೆಯಲ್ಲಿ ನಮ್ದು ಕಡಿಮೆ ಆಗ್ತಾ ಇದೆ. ಬಾಂಧವರೇ, ಆ ಧರ್ಮ ಶಕ್ತಿಯನ್ನ ಬೆಳೆಸ್ಕೊಳ್ಳಿ. ಹಿಂದೂ ರಾಷ್ಟ್ರ ಸ್ಥಾಪನೆಯನ್ನ ಮಾಡ್ತಿರೋ ಕೇವಲ ಮತ್ತೆ ಕೇವಲ ಆಧ್ಯಾತ್ಮಿಕ ಸ್ತರದಲ್ಲಿ ಹೋರಾಡಬೇಕಾಗಿದೆ. ಯಾರಿಗೆ ಅನ್ಸುತ್ತೋ ಹಿಂದೂ ರಾಷ್ಟ್ರದಲ್ಲಿ ನನ್ನ ಯೋಗದಾನವನ್ನು ಕೊಡಬೇಕು ಅಂತ ಹೇಳಿ, ಅಂಥವ್ರು ಧರ್ಮಾಚರಣೆ ಆಗ್ಲೇಬೇಕಾಗಿದೆ. ಬಾಂಧವರೇ, PFI ಅನ್ನಂತ ಸಂಘಟನೆಗಳ ಸಂದೇಶ ನೀವು ಓದ್ತಾ ಇದ್ದೀರಿ. 2047 ಈ ರಾಷ್ಟ್ರವನ್ನ ಮತ್ತೊಂದು ಮತಾಂಧ ರಾಷ್ಟ್ರವನ್ನಾಗಿ ಘೋಷಣೆ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನಕ್ಕೆ ನಾವು ಸೆಟೆದು ನಿಲ್ಲಬೇಕಾದ್ರೆ ನಾವು ಜಾಗೃತ ಆಗಬೇಕಾದಂತದ್ದು ಮುಖ್ಯ ಕರ್ತವ್ಯ. ಆದ್ರಿಂದ ನಮ್ಮದೇ ಆಗಿರ್ತಕ್ಕಂತ ಸೇವೆಯನ್ನ ನಾವು ಮಾಡಬೇಕಾಗಿದೆ. ಯಾವ ನಮ್ಮ ಹಿಂದೂ ಬಂಧುಗಳನ್ನ ಕಾಶ್ಮೀರದಿಂದ ರಾತೋ ರಾತ್ರಿ ಓಡ್ತಿದ್ರಲ್ಲ, ನಮ್ಮ ಹಿಂದೂ ಬಂಧುಗಳು ಮನೆ ಮಠ ಮಡದಿ ಎಲ್ಲವನ್ನ ಬಿಟ್ಟು ದೇಶದ ಮೂಲೆ ಮೂಲೆಗಳಲ್ಲಿ ನಿರಾಶ್ರಿತರಾಗಿ ಬಂದು ಕೂತ್ರಲ್ಲ, ಆ ಪರಿಸ್ಥಿತಿ ಮತ್ತೊಮ್ಮೆ ನಮಗೆ ಮತ್ತೆ ಬರಲಿದೆ ಅನ್ನುವಂತ ಆ ದೂರಾಲೋಚನೆಯನ್ನ ನಾವು ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ಈ ಸಭೆ ಹಿಂದೂ ರಾಷ್ಟ್ರಕ್ಕೋಸ್ಕರ ಇದೆ.